ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ 5 ವರ್ಷದಲ್ಲಿ ಇಡೀ ವಿಜಯಪುರ ಜಿಲ್ಲೆ ಸಂಪೂರ್ಣ ನಿರಾವರಿ ಮಾಡುತ್ತೇನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಯಾನ ಗ್ರಾಮದಿಂದ ಪ್ರಾರಂಭವಾದ ಜೆಡಿಎಸ್ ಪಕ್ಷದ ವತಿಯಿಂದ ಪಂಚರತ್ನ ರಥಯಾತ್ರೆ ಇಂಡಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾದು ಕೊನೆಯಲ್ಲಿ ಬತ್ತಕುಣಕಿ ಗ್ರಾಮವನ್ನು ತಲುಪಿ ಗ್ರಾಮ ವಾಸ್ತವ್ಯವನ್ನು ಹೂಡಿದರು. ಅದೇ ಸಂದರ್ಭದಲ್ಲಿ ದಿವಂಗತ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ನಡೆದ ಪಂಚರತ್ನ ರಥಯಾತ್ರೆಯಲ್ಲಿ ಮಾಜಿ ಎಂ ಎಲ್ ಸಿ ವಿ ಜಿ ಪಾಟೀಲ್, ಹಲಸಂಗಿ ನಿಯಾಜ ಅಗರ್ಖೇಡ್, ಮರೆಪ್ಪ ಗಿರಣಿವಡ್ಡರ, ವಿಜಯಕುಮಾರ ಭೋಸಲೆ, ಮಹಿಬೋಬ್ ಬೇಲೂರ್, ವಿ ಡಿ ಪಾಟೀಲ್, ಆಯುಬ್ ನಾಟಿಕಾರ್, ಶ್ರೀಶೈಲಗೌಡ ಪಾಟೀಲ್, ಸಿದ್ದುಡ ಸೊನ್ನೆಗ, ಇನ್ನೂ ಅನೇಕ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದು ಇಂಡಿಯಿಂದ ಎಂಎ ನದಾಫರ್ ಅವರ ವರದಿ. ಶಿಕ್ಷಣಕ್ಕೆ ಯಾವ ರೀತಿಯ ಆದ್ಯತೆ ಇದೆ, ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರಗಳೇನು, ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿ ರೈತನ ಬದುಕಿಗೆ ಒಂದು ಹೊಸ ಭವಿಷ್ಯವನ್ನು ಬರೆಯತಕ್ಕಂಥದ್ದು, ಯುವಕರಿಗೆ ಏನು ಸಮಸ್ಯೆ, ಹಾಂ ಹಾಂ ಅಂದರೆ ಇದರಲ್ಲಿ ಏನು ತೋರಿಸ್ತಾ ಇದೆಲ್ಲ ನನಗೆ ಬೇಕಲ್ಲ. ಅದು ಡೀಟೇಲ್ ಕೊಡಿ. ಯಾರಿಗೆ 85 ಜನಕ್ಕೆ ಸಾಲ ಮನ್ನಾ ಯೋಜನೆಯಲ್ಲಿ ದುಡ್ಡು ಬಂದಿಲ್ಲ, ಆ ದುಡ್ಡನ್ನು ನಿಮಗೆ ಕೊಡಿಸೋದು ನನ್ನ ಜವಾಬ್ದಾರಿ. ಯಾರು ಏನು ಆತಂಕಕ್ಕೆ ಒಳಗಾಗೋದು ಬೇಡ. ಯಾಕೆಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ನಾವು ಕೊಟ್ಟಂಥ ಏನು ಹಣದಲ್ಲಿ 2 ಲಕ್ಷ ಕುಟುಂಬಗಳ ಒಂದು ಹಣವನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ. ಏನು ಮನೆ ಬಿದ್ದಿರೋದಣ್ಣ, ಮನೆ ಸುಟ್ಟೋಗಿರೋದು. ಆಯ್ತು ಆಯ್ತು, ಮಾಡಿಸ್ಕೊಡ್ತೀನಿ. ಅದರಿಂದ ಇವತ್ತು ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ಇವತ್ತು ನಿಮ್ಮ ಒಂದು ಆರ್ಥಿಕ ಶಕ್ತಿಯನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಸದೃಢಗೊಳಿಸ್ತಿದ್ದೆ. ಯುವಕರಿಗೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ದೆ ತಾವು ತಮ್ಮ ಹಳ್ಳಿಗಳಲ್ಲಿ ಯಾವ ರೀತಿಯಲ್ಲಿ ಇವತ್ತು ತಾವು ಬದುಕಲಿಕ್ಕೆ ಸರ್ಕಾರದ ಕಾರ್ಯಕ್ರಮ ಕೊಡಬೇಕಾಗಿದೆ ಆ ಒಂದು ಕಾರ್ಯಕ್ರಮ, ಮತ್ತು ಯಾರಿಗೆ ಮನೆ ಇಲ್ಲ ಮನೆಗಳನ್ನು ಸಂಪೂರ್ಣವಾಗಿ ಕಟ್ಟಿಕೊಡ್ತಕ್ಕಂಥದ್ದು. 65 ವರ್ಷ ಮೇಲ್ಪಟ್ಟಂಥ ಈ ನಾಡಿನ ಎಲ್ಲ ತಂದೆ ತಾಯಂದರಿಗೆ ಕೊನೆಯ ಕಾಲದಲ್ಲಿ ಅವರು ನೆಮ್ಮದಿಯಿಂದ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಅವರು ಬದುಕಿರೋವರೆಗೆ 5,000 ರೂಪಾಯಿಗಳನ್ನು ಗೌರವಧನವಾಗಿ ಅವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಯೋಜನೆ ವಿಧವೆಯರು ಮತ್ತು ಅಂಗ ಇವತ್ತು ರಸ್ತೆ ಇವತ್ತು ಅನೇಕ ವಿವಿಧ ಅನೇಕ ಅನೇಕ ಇವತ್ತು ಸಮಸ್ಯೆಗಳಿದ್ದಲ್ಲಿ ಹೋರಾಟದ ಮುಖಾಂತರ ನ್ಯಾಯವನ್ನು ಕೂಡಿಸಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಈ ಇಂಡಿ ತಾಲೂಕಿಗೆ ಹೆಸರಾಗಿದೆ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಬಿಡಿ ಪಾತ್ರ ಛಾಪವನ್ನು ಮೂಡಿದ, ಇವತ್ತು ಬಂಗಾರಪೇಟೆಯಲ್ಲಿ ಕೂಡ ಕುಮಾರಣ್ಣ ಅವರು ಬಿಡಿ ಪಾತ್ರ ಹೆಸರಿದೆ. ರೈತರು ನೆಮ್ಮದಿಯಿಂದ ಬದುಕ್ತಾ ಇಲ್ಲ, ನನ್ನ ರೈತರು ಮುಂದಿನ ದಿನಗಳಲ್ಲಿ ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ನಿಮಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ರೈತ ಚೈತನ್ಯ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದೇವೆ. ಅದಷ್ಟೇ ಅಲ್ಲ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಉದ್ಯೋಗದ ಸಮಸ್ಯೆ ಏನಿದೆ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಲಿಕ್ಕಾಗಲಿಲ್ಲ. ಅದರಿಂದ ಇವತ್ತು ಸುಮಾರು 25,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 60 ರೀತಿಯ ಒಂದು ತರಬೇತಿಯನ್ನು ಕೊಡಿಸಿ ನೀವು ಬೆಳೆಯತಕ್ಕಂಥ ನಿಮ್ಮ ಬೆಳೆಯಲ್ಲಿ 60 ರೀತಿಯ ಪದಾರ್ಥಗಳನ್ನು ತಯಾರು ಮಾಡಬಹುದು. ಅದೆಲ್ಲವನ್ನು ತರಬೇತಿ ಕೊಟ್ಟು ಸರ್ಕಾರದಿಂದಲೇ ಸಾಲದ ರೂಪದಲ್ಲ ನಿಮ್ಮ ಗುಂಪುಗಳಿಗಿದ್ದಾವೆ ಸರ್ಕಾರಕ್ಕೆ ಹಣವನ್ನು ಕೊಟ್ಟು ಅದನ್ನು ನೀವು ಯಾವ ರೀತಿ ಬಳಕೆ ಮಾಡಿ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು, ಹೈನುಗಾರಿಕೆ ಮಾಡತಕ್ಕಂಥ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ನಮ್ಮ ತಾಯಂದು 2 ಹಸುಗಳನ್ನು ಕಟ್ಟಿದ್ರೆ ಯಾವ ರೀತಿ ಸಾಧ್ಯ ಇದೆ. ಅದಕ್ಕೆ ನಾವು ಸರ್ಕಾರದಿಂದ ಆ ಹಸುಗಳಿಗೆ ಕೊಡಲಿಕ್ಕೆ
ಸಬ್ಸಿಡಿ ಉಪಕರಣ ಕೊಡಬೇಕಾಗುತ್ತದೆ।